ಸಿದ್ದರಾಮಯ್ಯ ಹಿಡಿಸ್ಬಿಟ್ಟು ಡಿ ಕೆ ಶಿವಕುಮಾರ್ನ ಕೂಡಿಸ್ಬಿಡ್ತೀವಿ. ಪ್ರತಾಪ್ ಸಿಂಹ ಏನ್ ಕೆಲಸ ಮಾಡಿದಾನೆ, ಆ ಕೆಲಸ ಮಾಡಿದ್ದಕ್ಕೆ ಅವ್ನು ಸರಿಯಾಗಿ ಪ್ರತಿಫಲ ಕೊಟ್ಟಿಲ್ಲ. ಇಲ್ಲೇನಾಗಿದೆ, ಎಲ್ಲ ಪೆದ್ದನ್ ಮಕ್ಕಳು ಅನ್ ಎಜುಕೇಟೆಡ್ ಬ್ರೂಟ್ಗಳನ್ನ ತಗೊಂಡೋಗಿ ಡಾಕ್ಟರ್ ಪದವಿಗೆ ಹೈ ಎಜುಕೇಶನ್ ಮಿನಿಸ್ಟರ್ ಕೊಟ್ಬಿಡ್ತಾರೆ. ಈ ತರ ಆಗಿದೆ. ಯು ಬಿ ಇನ್ ಪಾಲಿಟಿಕ್ಸ್, ಡೋಂಟ್ ಡೂ ಪಾಲಿಟಿಕ್ಸ್ ಅಂತ ಹೇಳ್ತಾರೆ ಫಸ್ಟ್ ವಾತಾವರಣ. ಅಯ್ಯೋ ಸುಧಾಕರ್ ಏನ್ ಸರಿಯಾಗಿ ಮಾಡಿಲ್ಲ ಕೆಲಸ ಅಂತ ಮೇತ್ತಿಗೆ ಈಶ್ವರ್ ಬಂದು ಕುತ್ಕೊಂಡ್ಬಿಟ್ಟ. ಯದುವೀರ್ ಹೇಳಿದ ಮಾತು ಏನ್ ತಪ್ಪು ಅಂದ್ರೆ, ಹೇ ಮಹಾರಾಜರ ಕಾಲದಲ್ಲಿ ಎಲ್ಲ ಕಿತ್ಕೊಂಡ್ಬಿಟ್ರು ಆ ಕಾಲಕ್ಕೆ, ಈಗ ನಾನು ಅದಕ್ಕೆ ಬೇರೆ ಪೊಸಿಷನ್ ಬಂದಿದ್ದೀನಿ ಅನ್ನೋ ಮಾತು ಹೇಳೋದು ತಪ್ಪದು ಹೇಳಿ ತಪ್ಪದು ಹೇಳಿ ಪಾಪ ಬರಲ್ಲ. ಇನ್ನು ಚಿಕ್ಕ ಹುಡುಗ ಅಷ್ಟಾಗಿ ಬೆಳೆದಿಲ್ಲ. ರಾಜಕಾರಣದವ್ರನ್ನ ಸನ್ಯಾಸಿಗಳು ಕರಿಬಾರದು, ಸಂಸಾರ ಒಡೆದು ಹೋಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಕೆಲವರು ಹೇಳ್ತಾರೆ ಫ್ಯಾಮಿಲಿ ರಾಜಕಾರಣ ಅಂತ ಹೇಳ್ತಾರೆ, ಬೇರೆಯವ್ರದ ಸರಿ ಇಲ್ಲ ನಾವೇ ಸರಿ ಅಂತಾರೆ, ತಿರುಗಿ ಅವ್ರ ಮೇಲೆ ಫ್ಯಾಮಿಲಿ ರಾಜಕಾರಣಕ್ಕೆ ಕೊಡ್ತಾ ಇದ್ದಾರೆ. ಕೇಂದ್ರದಲ್ಲಿ ಬಿಜೆಪಿನೇ ಬರುತ್ತೆ, ಇದು ನೋ ಡೌಟ್. ಆದರೆ ಕರ್ನಾಟಕದಲ್ಲಿ ಈಗಾಗಲೇ ಲೋಕಸಭಾ ಎಲೆಕ್ಷನ್ ಅನೌನ್ಸ್ ಆಗಿದೆ, ಇನ್ನೇನು ಡೇಟ್ ಕೂಡ ಹತ್ರ ಬಂತು ಮತ ಹಾಕೋದಕ್ಕೆ. ಸೊ ರಾಜ್ಯ ರಾಜಕೀಯದಲ್ಲಾಗಿರ್ಬೋದು, ರಾಷ್ಟ್ರ ರಾಜಕಾರಣದಲ್ಲಾಗಿರ್ಬೋದು, ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ಒಂದು ರೀತಿ ಪ್ರೆಡಿಕ್ಷನ್ ಅಂತ ಹೇಳ್ತಾರಲ್ಲ, ಯಾರು ಗೆಲ್ಲಬಹುದು, ಯಾರಿಗೆ ಹೆಚ್ಚು ಸ್ಥಾನ ಬರಬಹುದು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಸಂಸ್ಥಾಪಕರು ಆಗಿರುವಂತಹ ಬ್ರಹ್ಮಾಂಡ ಗುರುಜಿ ಶ್ರೀ ನರೇಂದ್ರ ಬಾಬು ಶರ್ಮಾರವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಎಲೆಕ್ಷನ್ ವಿಚಾರವಾಗಿ ನಾವು ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ವಿ, ಬಟ್ ಈಗ ಹತ್ರ ಬಂತು ಎಲೆಕ್ಷನ್ ಡೇಟ್ ಕೂಡ. ಸೊ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು, ಬೆಳವಣಿಗೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಮೋದಿ ಅವರು 400 ಸೀಟ್ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಇಂಡಿಯಾ ಮೈತ್ರಿ ಒಕ್ಕೂಟ ಏನಿದೆ ಅದರಿಂದ ಅದು ಸಾಧ್ಯ ಆಗೋದಿಲ್ಲ, ಕಳೆದ ಬಾರಿಗಿಂತ ಕಮ್ಮಿ ಮಾರ್ಜಿನ್ ಅಲ್ಲೇ ಈ ಸಲ ಹೋಗೋದು, ಆ ಥರದ್ದೆಲ್ಲ ಮಾತುಕತೆ ನಡೀತಾ ಇದೆ. ಸೊ ನಿಮ್ಮ ಪ್ರಕಾರ ಈ ಸಲ ಒಂದು ಪ್ರೆಡಿಕ್ಟ್ ಮಾಡೋದಾದ್ರೆ ಯಾರು ಹೆಚ್ಚು ಸ್ಥಾನ ಗೆಲ್ಬಹುದು, ಯಾರು ಅಧಿಕಾರ ಹಿಡಿಬಹುದು? ಪ್ರೆಡಿಕ್ಷನ್ ಮಾತ್ರ ನಮ್ಮ ಪ್ರಕಾರ. ಎತ್ರ ಯೋಗೀಶ್ವರ ಕೃಷ್ಣ ಎತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ ಭೂತಿ ಧ್ರುವ ನೀತಿರ್ಮತಿ ಮಮ ಶ್ರೀ ಕೃಷ್ಣ ಅರ್ಪಣ ವಸ್ತು. ಎಲ್ಲ ಭಗವದ್ಗೀ ಕೃಪಾಶೀರ್ವಾದದಿಂದ ಎಲ್ಲ ವೀಕ್ಷಕ ಬಾಂಧವರಿಗೆ ಈ ಸಲ ಬಂದಿರತಕ್ಕಂಥ ಉಗಾದಿ ಪ್ರಯುಕ್ತ ಎಲ್ಲರಿಗೂ ಆರೋಗ್ಯ ಸಮೇತ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಮುಖಾಂತರ ಕೇಳ್ಕೊಳ್ಳೋಣ. ಕ್ರೋಧಿ ನಾಮ ಸಂವತ್ಸರಕ್ಕೆ ಶನಿ ಮತ್ತು ಕುಜ ಅಂಗಾರಕನಾಗಿರ್ತಕ್ಕಂಥ ವ್ಯವಸ್ಥೆ, ರಾಜನಾಗಿ ಶನಿ ಮಂತ್ರಿ ಆಗಿರೋದ್ರಿಂದ ಎಲ್ಲರಿಗೂ ರೋಗ ಅನಾರೋಗ್ಯಗಳು ಎಲ್ಲವೂ ಕಾಡುತ್ತೆ. ಈಗೆಲ್ಲದಕ್ಕೂ ಕಾಟವನ್ನು ತಪ್ಪಿಸೋಕ್ಕೆ ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷಿತು ವನಮಾಲಿ ಗದೀಶಾಂಗಿ ಶಂಕಿ ಚಕ್ರಿ ಸನಂದಕ್ಕೆ ಇವತ್ತು ನಾವು ಕೂತಿರೋದು ಶ್ರೀನಿವಾಸ ನಮ್ಮದೇ. ರಾಜಕೀಯಕ್ಕೆ ಕೃಷ್ಣ ಪರಮಾತ್ಮನ ಅನುಗ್ರಹ, ಎಷ್ಟೋ ಕೆಲಸಗಳಿಗೆ ಕಲಿಯುವ ದೈವ ಅಂತ ಕರಿತೀವಿ ಪ್ರತಿಮ. ಇವತ್ತು ರಾಜಕಾರಣಕ್ಕೆ ಎಷ್ಟೋ ಜನಕ್ಕೆ ಆಗಿರಬೇಕು ಅಂದರೆ, ಒಬ್ಬ ಸನ್ಯಾಸಿ ಆಗಬೇಕಾದ್ರೆ ಶನಿ ಮಾತ್ರ ಅನುಗ್ರಹ ಕೊಡಬೇಕು. ಅವನ ಅಕಸ್ಮಾತ್ ರಾಜಕೀಯಕ್ಕೆ ಎಂಟ್ರಿ ಇರಬೇಕು ಅಂದರೆ ರವಿ ಮಾತ್ರ ಇರಬೇಕು. ಶನಿ ರವಿ ಇಬ್ಬರೂ ಇದ್ದರೆ ಅವನ ಫ್ರೆಂಡು ಮತ್ತು ಬ್ಯಾಕ್ಗ್ರೌಂಡ್ ಎರಡೂ ಇರ್ತವೆ. ಸನ್ಯಾಸ ಯೋಗಕ್ಕೆ ಶನಿ ಮಾತ್ರ ಕಾರಣ ಆಗಿದ್ದರೆ ನಮ್ಮಂಥ ಸನ್ಯಾಸಿಗಳಿಗೆ ಪರಿವರ್ತನೆ ಆಗುತ್ತೆ. ಸೊ ದೀಕ್ಷಾವಸ್ತ್ರ ಅಂತ ಕರೀತಾರೆ. ದೀಕ್ಷಾವಸ್ತ್ರ ಅಂದರೆ ಏನು ಅಂತ ಹೇಳಿ, ಯಾವುದಾದ್ರು ಮದುವೆಗೆ ರಾಜಕಾರಣದವ್ರನ್ನ ಸನ್ಯಾಸಿಗಳನ್ನ ಕರಿಬಾರ್ದು, ಸಂಸಾರ ಒಡೆದು ಹೋಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ಇವರುಗಳೆಲ್ಲರನ್ನು ಕರೆಯೋದು ಸನ್ಯಾಸಿಗಳನ್ನ, ಸ್ವಾಮಿಗಳನ್ನ ಕರೀತಾರೆ, ಪ್ಲಸ್ ಎಲ್ಲ ರಾಜಕಾರಣಿಗಳನ್ನು ಬನ್ನಿ ಎಂದು ಇನ್ವಿಟೇಷನ್ನ ಕರೀತಾರೆ. ಕರಿಬಾರ್ದು ಹಾಗೆ, ಯಾಕಂದರೆ ಶನಿ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾನೆ ಇಂಡೈರೆಕ್ಟ್ ಆಗಿ. ಒಬ್ಬ ರಾಜಕಾರಣಿ ಆಗಬೇಕಾದ್ರೆ ಶನಿ ಇಂಪಾರ್ಟೆಂಟ್, ಒಬ್ಬ ಸನ್ಯಾಸಿ ಆಗಬೇಕಾದ್ರೆ ಶನಿನೇ ಇಂಪಾರ್ಟೆಂಟ್. ಶನಿ ಇಲ್ಲದೆ ಇದ್ರೆ ನೀನು ರಾಜಕಾರಣಿ ಆಗೋಕ್ಕಾಗಲ್ಲ, ಸನ್ಯಾಸಿ ಆಗೋಕ್ಕಾಗಲ್ಲ. ಈ ಸಲ ಭಾಳ ವಿಶೇಷ ಅಂದರೆ ಆಗಿರ್ತಕ್ಕಂಥ ಅನಾಹುತಗಳು ಎಲ್ಲವೂ ಮುಖ್ಯವಾಗಿ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಸಾಧಾರಣ ಇರುತ್ತೆ. ಕೆಲವೊಂದು ಸೈಕಾಲಜಿಕಲ್ ಜನಗಳಿಗೆ ಗೊತ್ತು, 400 ಊಪರ್ ಅಂತಾರಲ್ಲ, ಯಾವ ಕಾರಣಕ್ಕೂ 400 ಮೇಲೆ ಆಗುವಂಥದ್ದೆಲ್ಲ ಇಲ್ಲ. ಒಂದು 300-365 340 ಜಾಸ್ತಿ ಅಂತ ಆಗಬಹುದು, ಹಂಗೂ ಹೇಳಿರ್ಬೋದು. ಇಲ್ಲ, ಅನಾರೋಗ್ಯದ ಕಾರಣದಿಂದ ಇವರ ರಾಜೀನಾಮೆಯನ್ನು ಕೊಟ್ಟು ಅವರ ವ್ಯವಸ್ಥೆಯನ್ನು ಮಾಡಬಹುದು. ಅಥವಾ ಯಾವುದೇ ಕಾರಣಕ್ಕೂ CM ಯೋಗ ಖಂಡಿತ ಯಾರಿಗಾದ್ರೂ ಇದೆಯಾ ಅಂದರೆ ಇಬ್ಬರಿಗೂ ಮುಖ್ಯಮಂತ್ರಿ ಯೋಗ ಇದೆ ಕರೆಕ್ಟಾಗಿ ಈ ವರ್ಷದಲ್ಲಿ. ಕುಜ ಬಂದು ಏನು ಹೇಳ್ತೀನಿ ನಾನು, ರಾಜಕಾರಣ ಅಧಿಕಾರ. ಶನಿ ಏನೋ, ನಾನು ಆವಾಗಲೇ ಹೇಳಿದೆ, ಸನ್ಯಾಸ ಕೊಡೋನೇ ಅವನು ಕೂಡ. ಸೊ ಎಲ್ಲಿಗೆ ಹೋಗ್ತಾನೆ, ಗುರುಸ್ಥಾನದ ಲಾಭಸ್ಥಾನಕ್ಕೆ ಹೋಗ್ತಾನೆ. ಸೊ ಕಂಡು ಬಂದರೂ ಬರ್ಬೋದು ಅಂದರೆ ಏನು ಹೇಳುತ್ತೆ, ದಿಢೀರ್ ಅನ್ನೋದನ್ನು ಕುಜ ಶನಿ ಸೇರಿದ್ರೆ ದಿಢೀರ್ ಅಂತ, ಅಂದರೆ ಸಡನ್ ಪ್ರೋಗ್ರೆಸ್ ಅಂತ ಕರಿತೀವಿ. ಸೊ ಸಡನ್ ಪ್ರೋಗ್ರೆಸ್ ಆಗೋವಂಥದ್ದು ಇದು. ಯಾಕೆಂದರೆ ಒಂದೊಂದಾಗಿ ವಿಚಾರ ಯಾಕೆ ಹೇಳಿದೆ ಅಂದರೆ, ರಾಜಕೀಯ ವಿಚಾರಣೆ ಕೇಳಿದ್ದೀವಿ. ಕರ್ನಾಟಕ ಸ್ಟೇಟಲ್ಲಿ ಈ ಥರದ್ದು ಆಗಿರೋದಕ್ಕೆ ದೊಡ್ಡ ತಪ್ಪು ಇವರು ಇನ್ನೊಂದು ಮಾಡಿದ್ದೆ ಅಂದರೆ ಈಶ್ವರಪ್ಪ. ಚಡ್ಡಿ ಹಾಕೊಂಡಾಗಿಂದ ಇವರುಗಳೆಲ್ಲ ಕಾರ್ಯಕರ್ತರಾಗಿ ತೊಳೆದು ಮಾಡಿ ಕಷ್ಟಪಟ್ಟು ದಂಡೆಗಳನ್ನ ಇಟ್ಟುಕೊಂಡು ಕೋಲುಗಳನ್ನ ಇಟ್ಟುಕೊಂಡು ನಾನು RSS ಅಂತ ಹೇಳಿ ಹೋರಾಡಿ ಒಂದು ಒಳ್ಳೆ ಸಂಘಟನೆ ಮಾಡಿರತಕ್ಕಂಥ ವ್ಯಕ್ತಿಗಳಲ್ಲಿ ಈಶ್ವರಪ್ಪ ಒಬ್ಬರು. ನೀವು ಜಾತಿ ಮತ ಬೇಡ ನೋಡಬೇಡಿ, ಒಳ್ಳೆ ವ್ಯಕ್ತಿತ್ವ. ಈಗ ಕಳ್ತನದಿಂದ ಒಬ್ಬ ವ್ಯಕ್ತಿ ಜಗದೀಶ್ ಶೆಟ್ಟರ್ನ ಬೇರೆ ಪಕ್ಷಕ್ಕೆ ಹೋದವ್ರು ಮೆತ್ತಿ ವಾಪಸ್ ಕರ್ಕೊಂಡು ಸೇರಿಸಿದಾಗ ಈಶ್ವರಪ್ಪ ಅಂಥ ಪರಿಸ್ಥಿತಿನಲ್ಲೂ
ಬೇರೆ ಬ್ರಿಗೇಡ್ ಅಂತ ಹೋದ್ರು ಹೋಗಿರ್ಲಿಲ್ಲ, ಇಲ್ಲೇ ಇದ್ರೆ ಹೊರತು ಬೇಡ ಅಂತ ಹೇಳ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರು. ಅವ್ರನ್ನ ಯಾಕೆ ನೀವು ಒಂದು ಟಿಕೆಟ್ ಕೊಟ್ಟು ನಿಮ್ಗೆ ಯೋಗ್ಯತೆಗೆ ಕೊಡಬಾರ್ದಾಗಿತ್ತು, ಕೊಡ್ಬೇಕಾಗಿತ್ತು. ಸೊ ನೀವು ಅಲ್ಲಿ ತಪ್ಪು ಮಾಡಿದಾಗೇನಂದ್ರೆ ನಿಮ್ಮ ಪೊಸಿಷನ್ ಹೊರಟೋಯ್ತು. ಇನ್ನೊಂದು ತಿಳ್ಕೊಂಬಿಡು, ಸೀಕ್ರೆಟ್ ಹೇಳ್ತೀನಿ. ಬ್ರಾಹ್ಮಣ ಅಂದರೆ ಗುರು, ಶೂದ್ರ ಅಂದರೆ ಶನಿ, ತಲೆಲಿಟ್ಕೋ. ಅದಕ್ಕೆ ಮೋದಿಗೆ ಶನಿದೋಷ ಪರಿಹಾರ ಮಾಡೋದು ಹೇಗೆ, ಪೌರ ಕಾರ್ಮಿಕರ ಕಾಲು ತೊಳಿ ಅಂತ ಹೇಳಿದ್ರು. ದೊಡ್ಡದೊಂದು ದೊಡ್ಡ ಜಾಗ, ಎಲ್ಲ ಪೌರ್ಮಿಕರ ಕಾಲನ್ನು ತೊಳೆದು, ಈಸ್ ಅ ಪ್ರೈಮ್ ಮಿನಿಸ್ಟರ್ ಅಂತ ಯೋಚನೆ ಮಾಡಿಲ್ಲ, ಕಾಲು ತೊಳೆದು ನನ್ನ ದೋಷ ಪರಿವರ್ತನೆ ಆಗುತ್ತೆ, ಅವರಿಗೆ ಪೂಜೆಯನ್ನು ಮಾಡಿದಾಗ ಆ ಗೌರವ ಸಲ್ಲಿಸಿದಾಗ ನನಗೆ ಆ ದೋಷ ಹೋಗುತ್ತೆ, ಪ್ಲಸ್ ಅಧಿಕಾರವನ್ನು ಹೆಚ್ಚುಕೊಡುತ್ತೆ.